ಕಳೆದ ಎರಡು ಮೂರು ವರ್ಷಗಳಿಂದ ಬಹಳ ತೀವ್ರವಾದಂಥ ಹೋರಾಟವನ್ನು ರೈತ ಸಂಘ ಪ್ರಾರಂಭ ಮಾಡಿದ್ವಿ. ಚಿಕ್ಕಬಳ್ಳಾಪುರದ ಹತ್ರ ಸುಮಾರು 169 ದಿನ ನಿರಂತರವಾದಂಥ ಧರಣಿಯನ್ನು ಮಾಡಿ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ವಿ. ಎರಡನೇದು, ನಮ್ಮ ಎಲ್ಲ ಹಳ್ಳಿಗಳಲ್ಲಿ ಇರುವಂಥ ಟ್ರ್ಯಾಕ್ಟರ್ಗಳನ್ನು ತಗೊಂಡು 5,000 ಟ್ರ್ಯಾಕ್ಟರ್ಗಳೊಂದಿಗೆ ರೈತರು ಬೆಂಗಳೂರು ನಗರವನ್ನು ಪ್ರವೇಶ ಮಾಡಿ ಅದರಿಂದ ಆದಂಥ ಗಲಾಟೆ, ಗದ್ದಲಗಳು, ಗೊಂದಲಗಳು ಎಲ್ಲದೂ ಕೂಡ ತಾವೆಲ್ಲ ಭಾಗವಹಿಸಿರೋರಿಗೆ ಗೊತ್ತಿದೆ. ಈ ಮೂಲಕ ಪದೇ ಪದೇ ಸರ್ಕಾರವನ್ನು ಪಡೆದು ಎಬ್ಬರಿಸುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಹಾಗೆ ಮತ್ತೊಂದು ಸಾರಿ ಬೃಹತ್ ಪ್ರಮಾಣದಲ್ಲಿ ಮೋಟಾರ್ ಸೈಕಲ್ಗಳ ಮೂಲಕ ಬೆಂಗಳೂರು ನಗರವನ್ನು ಪ್ರವೇಶ ಮಾಡುವಂಥ ಕೆಲಸವನ್ನು ಮಾಡಿ ಸರ್ಕಾರವನ್ನು ತಬ್ಬಿಬ್ಬು ಮಾಡುವಂಥ ಕೆಲಸವನ್ನು ಮಾಡಿ ಗಮನ ಸೆಳಿತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಹಾಗೆಯೇ ಆ ಎತ್ತಿನ ಹೊಳೆ ಯೋಜನೆ ಸೂಕ್ತವಾಗಿದೆಯೇ ಇಲ್ಲವೇ ಅಂತ ಹೇಳಿ ತಜ್ಞರ ಜೊತೆಗೆ ಸಂವಾದಗಳನ್ನು ಏರ್ಪಾಡು ಮಾಡಿ ನಾವು ಅನೇಕ ಥರದ ಚರ್ಚೆಗೆ ಒಳಪಡಿಸಿ ಆ ಯೋಜನೆಯನ್ನು ಜಾರಿಗೆ ತರಬೇಕಂತೇಳಿ ಸರ್ಕಾರಗಳಿಗೆ ನಾವು ಒತ್ತಾಯವನ್ನು ತಂದಿದ್ವಿ. ಹಾಗೆ ಜನಪ್ರತಿನಿಧಿಗಳು ಕೂಡ ನೀವು ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಬೇಕು, ಇಲ್ಲದೆ ಹೋದರೆ ಚಳುವಳಿಯಲ್ಲಿ ಭಾಗವಹಿಸಬೇಕಂತ ಹೇಳಿ ಜನಪ್ರತಿನಿಧಿಗಳ ಮೇಲೂ ಕೂಡ ಒತ್ತಡವನ್ನು ತಂದಿದ್ದು ನಿಮ್ಮೆಲ್ಲರ ಪರಿಶ್ರಮ ಈಗ ನಾನು ನಿಮಗೆ ಜ್ಞಾಪಕ ಮಾಡ್ತಾ ಇದ್ದೀನಿ. ಎತ್ತಿನ ಹೊಳೆ ಈಗಾಗಲೇ ಬಹುತೇಕ 80% ಭಾಗ ಕೆಲಸ ಮುಗಿದಿದೆ. ನೀವು ನಾವು ಎಲ್ಲ ಕೂಡ ಯೋಜನೆಯನ್ನು ಪರಿಶೀಲನೆ ಮಾಡಿದ್ವಿ. ಹೀಗಾಗಿ ಆ ನೀರನ್ನು ತರಿಸುವಂಥ ಕೆಲಸಕ್ಕೆ ಸರ್ಕಾರ ಬಹಳ ಬೇಗ ಒತ್ತಡವನ್ನು ಹಾಕಿ ಕೆಲಸವನ್ನು ಮಾಡಬೇಕಾದಂಥ ಕೆಲಸ ಅದನ್ನು ಸರಿಯಾದ ರೀತಿಯಲ್ಲಿ ಸರ್ಕಾರ ಬೆನ್ನಟ್ಟಿಲ್ಲ ಅಂಥೇಳಿ ಭಾವಿಸ್ತೇನೆ. ಯಾಕೆ ಅಂದರೆ ಕಳೆದ 3-4 ತಿಂಗಳುಗಳಿಂದ ಬರೀ ಚುನಾವಣೆ ಸಿದ್ಧತೆ ಇತ್ಯಾದಿಗಳಲ್ಲೇ ತೊಡ್ಕೊಂಡ್ಬಿಟ್ರು. ಈಗ ಮುಂಗಾರು ಮಳೆ ಪ್ರಾರಂಭ ಆದ್ದರಿಂದ ಆ ಪ್ರದೇಶದಲ್ಲಿ ಹೆಚ್ಚು ಮಳೆ ಬೀಳೋ ಕಾರಣಕ್ಕೆ ಯಾವುದೇ ಕೆಲಸಗಳು ಆಗಲಿಲ್ಲ. ಈಗ ಪ್ರಾರಂಭ ಆಗಬೇಕು ಆ ದಿಕ್ಕಿನಲ್ಲಿ ಅಂತ ಸರ್ಕಾರಕ್ಕೆ ಮತ್ತೊಂದು ಸಾರಿ ಜ್ಞಾಪಕ ಮಾಡ್ತಾ ಈಗ ನಾವು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಕೆಸಿ ವ್ಯಾಲಿ ಏನು ಬೆಂಗಳೂರು ನಗರ ಬಳಕೆ ಮಾಡಿ ಬಿಡುಗಡೆ ಮಾಡುವಂಥ ನೀರು ಏನಿದೆ ಈ ನೀರನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನೀವು ಬಂದಿರತಕ್ಕಂಥ ಸಂದೇಶವನ್ನು ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ಬಂದಿದ್ದಾರೆ. ಅವ್ರನ್ನ ಬರಮಾಡಿಕೊಂಡು ಈಗ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೆ ಆ ಅಂಶವನ್ನು ತಮ್ಮ ಗಮನಕ್ಕೆ ತರ್ತಾ ಇದೆ. ನಮಗೆ ಕೋಲಾರಕ್ಕೆ ಮಳೆ ಉಯ್ಲಿ ಉಯ್ದೇ ಇರು, ಚಿಕ್ಕಬಳ್ಳಾಪುರಕ್ಕೆ ಮಳೆ ಬರಲಿ ಬರದೇ ಇರು, ಬೆಂಗಳೂರಿಗಂತೂ ನೀರು ಬೇಕೇ ಬೇಕು. ನಿಮ್ಮ ನಮ್ಮ ಕಷ್ಟಗಳನ್ನು ನಮ್ಮ ವಿಧಾನಸೌಧ ಪಾರ್ಲಿಮೆಂಟ್ಗಳು ಗಂಭೀರವಾಗಿ ತಗೊಂಡೇ ಇದ್ದರೂ ಕೂಡ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಇತ್ಯಾದಿಗಳ ಮೂಲ ಸೌಲಭ್ಯಗಳನ್ನು ಕೊಡಲೇಬೇಕಾಗಿದೆ. ಅದು ಬರಗಾಲ ಬಂದರೂ ಅಷ್ಟು ನೀರನ್ನು ಸರಬರಾಜು ಮಾಡಬೇಕು, ಮಳೆಗಾಲ ಇದ್ದರೂ ಕೂಡ ನೀರನ್ನು ಸರಬರಾಜು ಮಾಡಬೇಕು. ಸುಮಾರು ಈಗ ನಾವು ಒಂದು 20 TMC ನೀರನ್ನು ಬೆಂಗಳೂರು ನಗರ ಬಳಕೆ ಮಾಡಿಕೊಂಡು ನಾವು ಬಿಡುಗಡೆ ಮಾಡಿ ಇದನ್ನು ಕೊಳಚೆ ನೀರು ಅಂತೇಳಿ ಕರಿತೀವಿ. ಈ ನೀರನ್ನು ಕೊಳಚೆ ಆಗೋದಕ್ಕೂ ನಾವೇ ಕಾರಣ. ಇದನ್ನು ಸಂಸ್ಕರಣೆ ಮಾಡಿ
ಏನು ನಮ್ಮ ಕೆಸಿ ವ್ಯಾಲಿ ಅಂತ ಏನ್ ಕರಿತಾ ಇದ್ದೀವಿ, ನೀರು ಎರಡು ಹಂತಗಳಲ್ಲಿ ವಿಭಾಗ ಆಗುತ್ತೆ. ಒಂದು ಕೆಂಗೇರಿಯ ಮೂಲಕವಾಗಿ ಸುಮಾರು 10-12 TMC ನೀರು ಆ ಕಡೆ ಕಾವೇರಿ ನದಿಯನ್ನ ಹೋಗಿ ಸೇರುತ್ತೆ, ವೃಷಭಾವತಿ ಮೂಲಕ ಸೇರುತ್ತೆ. ಈ ಕಡೆ ನಮ್ದು ನೀರು ಏನು ಇಲ್ಲಿ ವರ್ತೂರು ಕೆರೆ ಮೂಲಕ ಬಂದು ಹೀಗೆ ಕೃಷ್ಣಗಿರಿಯನ್ನ ಸೇರುತ್ತೆ. ಈ ನೀರನ್ನ ತಮಿಳುನಾಡಿನ ನೂರಾರು ಹಳ್ಳಿಗಳು ಈ ನೀರಿನ ಮೇಲೆ ಅವಲಂಬನೆ ಆಗಿದೆ. ಹಣ್ಣು ತರಕಾರಿಗಳನ್ನ ಬೆಳೆದು ಮತ್ತೆ ಇದು ಬೆಂಗಳೂರಿಗೆ ಸರಬರಾಜು ಮಾಡುವ ಕೆಲಸ ನಡೀತಾ ಇದೆ. ನಾವು ಇದನ್ನೆಲ್ಲದನ್ನು ಕೂಡ ಅಧ್ಯಯನ ಮಾಡಿದ ಮೇಲೆ ನಿಮ್ದೇನು ಒತ್ತಾಯ ಇರಲಿಲ್ಲ, ನಮ್ಗೆ ಬೆಂಗಳೂರು ಆನೇಕಲ್ ತಾಲೂಕಿನ ರೈತರು ಇದನ್ನ ನೀರನ್ನ ಅಡ್ಡಗಟ್ಟಿ ನಾವು ನೀರನ್ನ ಬಳಕೆ ಮಾಡ್ಕೊಂತೀವಿ ಸರ್ಕಾರದ ಒಪ್ಪಿಗೆಯನ್ನ ಕೊಡಿಸಿ ಅಂತ ಹೇಳಿ ಈ ಚರ್ಚೆ ಪ್ರಾರಂಭ ಆಯ್ತು. ಆಮೇಲೆ ಶಿವಪ್ಪ ಇತ್ಯಾದಿ ಗೆಳೆಯರು ಏನ್ ಮಾಡಿದ್ರು, ಇಲ್ಲ ಇದಕ್ಕೆ ಒಂದು ಹೊಸ ಯೋಜನೆಯನ್ನ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಏನು ಆನೇಕಲ್ಲು ಪ್ರದೇಶ ಇದೆ ಈ ಪ್ರದೇಶಗಳಿಗೆ ನೀರನ್ನ ಕೊಡಬೇಕಂತ ಹೇಳಿ ಒಂದು ಒತ್ತಾಯವನ್ನ ಮಾನ್ಯ ಸಿದ್ದರಾಮಯ್ಯನವ್ರ ಗಮನಕ್ಕೆ ತರಬೇಕಂತ ಹೇಳಿ ನಾವು ಆ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತಂದ್ವಿ. ಮುಖ್ಯಮಂತ್ರಿ ಜೊತೆ ಮಾತುಕತೆಯನ್ನ ಮಾಡಿ ನೀರಾವರಿ ನಿಗಮ ಅಧ್ಯಕ್ಷರು ಯಾರಿದ್ದಾರೆ ಅವ್ರ ಜೊತೆ ವಿವರವಾಗಿ ಚರ್ಚೆ ಮಾಡಿ ತಜ್ಞರ ಜೊತೆಯಲ್ಲೂ ಕೂಡ ಚರ್ಚೆ ಮಾಡಿ ಇದು ಯೋಜನೆ ಸರಿಯೇ ತಪ್ಪೇ ಅನ್ನೋದ್ರ ಮೇಲೆ ಎಲ್ಲ ಆಲೋಚನೆಗಳನ್ನ ಮಾಡಿ ಇದನ್ನ ಸಂಸ್ಕರಣೆ ಮಾಡಿ ಏನು ಬಯಲುಸೀಮೆಯ ಬರಗಾಲು ಪ್ರದೇಶದ ಕೆರೆಗಳಿಗೆ ಇದನ್ನ ನೀರನ್ನ ಭರ್ತಿ ಮಾಡೋದ್ರ ಮೂಲಕ ಕೃಷಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇದಕ್ಕೆ ಒತ್ತಾಯವನ್ನ ಸರ್ಕಾರಕ್ಕೆ ತಂದ್ವಿ. ಏನು ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಏನು ಎತ್ತಿನ ಒಳಗೆ ಏನು ಒತ್ತಾಯವನ್ನ ತಂದ್ವಿ ಆ ಸಂದರ್ಭದಲ್ಲಿ ಸರ್ಕಾರ ಮಾತುಕತೆ ಮಾಡುವ ಸಂದರ್ಭದಲ್ಲಿ ಮೊದಲ ಆದ್ಯತೆಯಾಗಿ ಕೆಸಿ ವ್ಯಾಲಿ ಇದನ್ನ ಜಾರಿಗೆ ತರೋದಕ್ಕೆ ನಮಗೆ ಬಹಳ ದೊಡ್ಡ ಬಜೆಟ್ ಬೇಕಾಗೋದಿಲ್ಲ, ಇದನ್ನ ತ್ವರಿತವಾಗಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಇದಕ್ಕೆ 1300 ಕೋಟಿ ರೂಪಾಯಿಗಳನ್ನ 1180 ಕೋಟಿ 300 ಕೋಟಿ ರೂಪಾಯಿಗಳನ್ನ ತಕ್ಷಣವೇ ಬಿಡುಗಡೆ ಮಾಡಿ ಈ ಯೋಜನೆಯನ್ನ ತ್ವರಿತವಾಗಿ ಮಾಡಿದೆ. 126 ಕೆರೆಗಳಿಗೆ ಇದನ್ನ ಯಾಕೆ ನಿಮಗೆ ಜ್ಞಾಪಕ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮೆಲ್ಲರ ಪರಿಶ್ರಮ ಈ ಯೋಜನೆಯಿಂದ ಇದೆ. ಆಮೇಲೆ ಜನಪ್ರತಿನಿಧಿಗಳು ಕೂಡ ಇದನ್ನ ಅರ್ಥ ಮಾಡಿಕೊಂಡು ಈ ಯೋಜನೆಗೆ ಬೆಂಬಲವನ್ನ ನೀಡಿದ್ರು. ಹಾಗಾಗಿ ಸಿದ್ದರಾಮಯ್ಯನವರು ಏನು ಈ ಮಾತು ಕೊಟ್ಟಂಗೆ ಅದು ಸ್ವಲ್ಪ ಹೆಚ್ಚಿನ ಒಳೆ ತಡ ಆದ್ರೂ ಇದನ್ನಾದ್ರೂ ಚುನಾವಣೆ ಒಳಗಡೆ ನೀರು ಕೊಡಬೇಕಂತೇಳಿ ಏನು ಪ್ರಯತ್ನ ಮಾಡಿದ್ರು. ರಮೇಶ್ ಕುಮಾರ್ ಮತ್ತೆ ಅನೇಕ ಜನ MLAಗಳು ಯಾರ್ದು ಮಾತಾಡ್ತಾ ಇದ್ರಿ, ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಇದು ನಾನೇ ಅಥವಾ ನಾವೇ ಕಾರಣ ಅನ್ನೋದಕ್ಕಿಂತ ಬಹುಜನರ ಪ್ರಯತ್ನಗಳು ಕೂಡ ಇದೆ ಅನ್ನೋದನ್ನ ಜ್ಞಾಪಕ ಮಾಡ್ತೇನೆ. ಜೊತೆಗೆ ನೀರನ್ನ ಸಂಸ್ಕರಣೆ ಮಾಡಿ ಬಿಡುವಾಗ ನಾವು ಕೂಡ ಬಂದು ನೋಡಿದ್ವಿ, ನೀರನ್ನ ನಾವು ಕೂಡ ಟೆಸ್ಟಿಗೆ ಕಳಿಸುವಂತ ಕೆಲಸವನ್ನು ಮಾಡಿದ್ವಿ. ಇದು ಕೃಷಿಗೆ ಯೋಗ್ಯವಾಗಿದೆ ಅನ್ನೋ ಅಂಶವನ್ನ ನಾವು ಕಂಡ್ವಿ. ಆಮೇಲೆ ಸರ್ಕಾರಕ್ಕೆ ಒಂದು ಸಲಹೆಯನ್ನ ಕೊಟ್ಟು ಏನು ಎರಡು ಹಂತಗಳಲ್ಲಿ ಇದನ್ನ ಪರಿಷ್ಕರಣೆ ಮಾಡ್ತಾ ಇದ್ರಿ, ಸಂಸ್ಕರಣೆ ಮಾಡಿ ನೀರನ್ನ ಬಿಡುಗಡೆ ಮಾಡ್ತಾ ಇದ್ರಿ, ಇದು ಮತ್ತೊಂದು ಯೂನಿಟ್ ಅನ್ನ ಹಾಕಿ ನೀವು ಸಂಸ್ಕರಣೆ ಮಾಡಿ ಆಚೆಗೆ ಬಿಟ್ಬಿಟ್ರೆ ಶುದ್ಧೀಕರಿಸಿ ಬಿಟ್ರೆ ಇದು ಬಹಳ ಒಳ್ಳೇದು ಅಂತೇಳಿ ಸರ್ಕಾರ ಕೇಳಿದ್ವಿ. ಇದು ನಮ್ಮ ಇಂಜಿನಿಯರ್ಗಳು ಹಂತದಲ್ಲಿ ರಾಜಕೀಯದ ಒತ್ತಡಕ್ಕೆ ಹೆಚ್ಚು ಕೆರೆಗಳಿಗೆ ನೀರು ಹೋಗ್ಬೇಕು ಬೇಗ ಬೇಗ ಬಿಡಿ ಅನ್ನೋ ಕಾರಣಕ್ಕೆ ಸಂಸ್ಕರಣೆ ಮಾಡದಲ್ಲೇ ನೀರನ್ನ ಬಿಡುಗಡೆ ಮಾಡಿ ಈ ಎಲ್ಲ ಕಾರಣಕ್ಕೆ ಅವರು ಕಾರಣ ಆದ್ರು. ಆದ್ರೆ ನಾವು ಈಗ ಕೂಡ ಹೇಳ್ತಾ ಇದ್ದೀವಿ, ಸರ್ಕಾರ ಯಾರೋ ಹಿತಾಸಕ್ತರು ನ್ಯಾಯಾಲಯ
ಅರ್ಜಿ ಹಾಕಿದ. ಅವ್ರಿಗೂ ಮನವರಿಕೆ ಆಗ್ಬೇಕು, ನ್ಯಾಯಾಲಯಕ್ಕೂ ಮನವರಿಕೆ ಆಗ್ಬೇಕು. ಆ ರೀತಿ ನೀರಿನಲ್ಲಿ ದೋಷ ಇಲ್ಲ, ಇದು ಕೃಷಿಗೆ ಯೋಗ್ಯವಾದ್ದು, ಇದು ಕುಡಿಲಿಕ್ಕೆ ಅಂತ ಹೇಳಿ ಪ್ರಶ್ನೆ ಬಂದಾಗ ಇದನ್ನ ಬಹಳ ಶುದ್ಧೀಕರಿಸಬೇಕಾಗತ್ತೆ. ಆ ಕಾರಣಕ್ಕೆ ಕೃಷಿಗೆ ತೊಂದರೆ ಇಲ್ಲ, ಇದನ್ನ ಬಳಕೆ ಮಾಡಬಹುದು ಅಂತ ಹೇಳಿ ನ್ಯಾಯಾಲಯದ ಮುಂದೆ ಸರ್ಕಾರ 2 ತಿಂಗಳು ಮೇಲಾಯಿತು, ಯಾಕೆ ಇದನ್ನ ಮನವರಿಕೆ ಮಾಡಿಕೊಡೋದ್ರಲ್ಲಿ ಹಿಂದೆ ಬಿದ್ದಿದ್ರಿ? ತಕ್ಷಣವೇ ಇದನ್ನ ಎಲ್ಲ ರಾಜಕೀಯ ಏರುಪೇರುಗಳನ್ನ ನೀವು ಸರಿದೂಗಿಸ್ಕೊಂಡು ತಕ್ಷಣವೇ ನ್ಯಾಯಾಲಯದ ಮುಂದೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಜರಾಗಬೇಕು. ಹಾಜರಾಗಿ ನ್ಯಾಯಾಲಯ ಕೇಳಿದಂತ ದಾಖಲಾತಿಗಳನ್ನ ಅಲ್ಲಿ ಹಾಜರುಪಡಿಸ್ಬೇಕು. ಇಲ್ಲದೆ ಇದ್ರೆ ಸರ್ಕಾರ ದೂಷಣೆಗೆ ಒಳಗಾಗುತ್ತೆ. ಈ ಯಾಕೆ ಈ ಒತ್ತಾಯವನ್ನ ತರ್ತಾ ಇದ್ದೀವಿ ಅಂದ್ರೆ, ಈಗ ಸೆಪ್ಟೆಂಬರ್ ಇನ್ನೊಂದು 3 ತಿಂಗಳು ಕಳೆದ ಮೇಲೆ ಬಿಸಿಲು ಕಾಲ ಪ್ರಾರಂಭ ಆಗುತ್ತೆ. ಬಿಸಿಲು ಪ್ರಾರಂಭ ಆಯ್ತು ಅಂದ್ರೆ ಭೂಮಿಯೆಲ್ಲ ಒಣಗೋಗುತ್ತೆ. ಆ ಕಾರಣಕ್ಕೆ ದಯಮಾಡಿ ಮಾನ್ಯ ಕುಮಾರಸ್ವಾಮಿಯವರು ಇದನ್ನ ತಡ ಮಾಡಕ್ ಹೋಗ್ಬೇಡಿ. ಇದನ್ನ ತಾವು ಹೇಗೆ ಅರ್ಥೈಸ್ಕೊಂಡಿದ್ರಿ ಅಂತೇಳಿ ನಮಗೆ ಗೊತ್ತಿಲ್ಲ. ಯೋಜನೆಯಲ್ಲಿ ಇನ್ನೂ ಏನಾದ್ರು ತಾಂತ್ರಿಕವಾದ ದೋಷಗಳಿದ್ರೆ ತತ್ಕ್ಷಣ ಅದನ್ನ ಸರಿಪಡಿಸೋ ದಿಕ್ಕಿನಲ್ಲಿ ಕೆಲಸ ಆಗ್ಬೇಕು.